ಫಿಲ್ಮ್ ಬಂದುಬಿಟ್ಟು ಎಫ್ ಐ ಆರ್ ಅಂದ್ಬಿಟ್ಟು ಈ ಚಿತ್ರ ಒ ಟಿ ಟಿ ರಿಲೀಸ್ ಆದ ಫಿಲ್ಮು ನಾನು ನೋಡಿದೆ. ಈ ಫಿಲ್ಮ್ನ ನಾನು ನೋಡಿದಾಗ ಇಂಡ್ಯಾದಲ್ಲಿರುವಂಥ ಎಲ್ಲ ಮುಸ್ಲಿಂ ಬಾಂಧವರು ಯಾರು ಟೆರರಿಸ್ಟ್ ಅಲ್ಲ ಅಂತ ಅನ್ನಿಸ್ತು. ಈ ಅದೊಂದು ಸಂದೇಶನ ಸಾರುವಂಥ ಫಿಲ್ಮ್ ಯಾವುದಪ್ಪ ಅಂದರೆ ಎಫ್ ಐ ಆರ್ ಚಿತ್ರ. ವಿಷ್ಣು ವಿಶಾಲ್ ಅವರು ಮುಸ್ಲಿಮರಾಗಿರ್ತಾರೆ. ಈ ಚಿತ್ರದ ಒಂದನೇ ಸ್ಟೋರಿ ಬಂದುಬಿಟ್ಟು ಈ ಚಿತ್ರದಲ್ಲಿ ಮುಸ್ಲಿಂ ಅವರಿಗೆ ಅಂದರೆ ಟೆರರಿಸ್ಟ್ ಅಲ್ಲ ಅನ್ನೋದು ತೋರಿಸಿದ್ದಾರೆ. ತುಂಬ ಒಂದು ಲೆಕ್ಕಕ್ಕೊಂದು ಸೂಪರ್ ಆಗಿದೆ ಫಿಲ್ಮ್ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಹೀರೋ ಅವರು ಮುಸ್ಲಿಂ ಇರ್ತಾರಲ್ಲ, ಅವರಿಗೆ ಸಿಕ್ಕಾಪಟ್ಟೆ ಹೋಗ್ತಾರೆ. ಎಲ್ಲ ರೀತಿಯಾದಂಥ ಸೈಂಟಿಸ್ಟ್ಗಳು ಕಲ್ತಿರ್ತಾರೆ, ಬಟ್ ಅವ್ರಿಗೆ ಎಲ್ಲ ಕಡೆ ಕೆಲಸ ಸಿಗಲ್ಲ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡಿರ್ತಾರೆ, ಅದನ್ನು ಈ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಲ್ಲ, ಕ್ಲೈಮ್ಯಾಕ್ಸಿಗೆ ತೋರಿಸ್ತಾರೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತೋರಿಸೋದು ಏನಪ್ಪ ಅಂದರೆ ಈಗ ಎಲ್ಲೆಲ್ಲಿ ನಮ್ಮ ಶ್ರೀಲಂಕಾದಿಂದ ತರುವಂಥ ಎಲ್ಲ ಬಾಂಬ್ಗಳಾಗಿ ಇಂಡ್ಯಾದಲ್ಲಿ ಎಲ್ಲೆಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ ಅನ್ನೋದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅದನ್ನು ತೋರಿಸಿದ್ದಾರೆ. ಅವರೇ ಟೆರರಿಸ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಕಡೆ ಅವರನ್ನು ಹುಡುಕಾಡೋದಾಗಲಿ ಸಾಯಿಸೋದಾಗಲಿ ಅದೇ ಪ್ರಯತ್ನ ಮಾಡ್ತಾರೆ, ಬಟ್ ಅವರು ವಿಲನ್ ಆಗಿರಲ್ಲ, ಅವ್ರು ಹೀರೋ ಆಗಿರ್ತಾರೆ. ಅದರಿಂದ ಇದು ಫಿಲ್ಮ್ ಕ್ಲೈಮ್ಯಾಕ್ಸ್ ಎಂಡಿಗೆ ಅವ್ರು ಹೀರೋ ಇರುವಂಥ ಏನು ಇದಾರಲ್ಲ ವಿಷ್ಣು ವಿಶಾಲ್ ಅವರು, ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅನ್ನೋದು ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ. ಇದು ಸ್ವಲ್ಪ ಲಾಸ್ಟಿಗೆ ಟ್ವಿಸ್ಟ್ ಇದೆಯಲ್ಲ ಅದೇ ಸ್ವಲ್ಪ ಬೋರ್ ಆಗೋದು. ಯಾಕಪ್ಪ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಟೆರಿಷನ್ ತೋರಿಸಿ ಕ್ಲೈಮ್ಯಾಕ್ಸ್ ಸ್ವಲ್ಪ ಟ್ವಿಸ್ಟ್ ಕೊಡೋದು ಸ್ವಲ್ಪ ಇಷ್ಟ ಆಗಲ್ಲ. ಆದರೂ ತುಂಬ ಅದ್ಭುತವಾಗಿದೆ ಫಿಲ್ಮ್. ಒನ್ ಲೈನ್ ಸ್ಟೋರಿ ಹೇಳ್ಬೇಕಪ್ಪ ಅಂದರೆ ಇದು ಒಂದು ಟೆರಿಸ್ಟ್ ಅಟ್ಯಾಕ್ ಆಗುವಂಥ ಫಿಲ್ಮ್ ಅಂತಲೇ ಹೇಳ್ಬೋದು. ಗೌತಮ್ ವಾಸುದೇವ ಮೆನನ್ ಅವರು ಮತ್ತು ಪ್ರೊಟೆಕ್ಷನ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಫಿಲ್ಮು. ಯಾರು ಈ ಚಲನಚಿತ್ರವನ್ನು ನೋಡಿಲ್ಲ, ಕೂಡಲೇ ಒಡಿಟಿ ಫಿಲ್ಮ್ ಇಚ್ಚಾಗಿದೆ, ದಯವಿಟ್ಟು ನೋಡಿ. ಮತ್ತು ಫಿಲ್ಮ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.